ದೇಶದ ಗಡಿದಾಟಿಯು ಕರ್ನಾಟಕದ ಹೆಮ್ಮೆಯ ಕಲೆ ಯಕ್ಷಗಾನದ ಚೆಂಡೆಯ ಸದ್ದು ಮೊಳಗುತ್ತಿದೆ. ಸಂಸ್ಕೃತಿ ಪ್ರಿಯ ಫ್ರಾನ್ಸ್ ಪ್ರಜೆಗಳು ಯಕ್ಷಗಾನ ಮತ್ತು ತನ್ಮೂಲಕ ಕನ್ನಡ ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಮಾಡಲು ಹಾತೊರೆಯುತ್ತಿರುವುದು ಗಮನ ಸೆಳೆದಿದೆ. ಈ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ. ಇವರು ಯಕ್ಷಗಾನದ ಮಹಾಗುರು ಬನ್ನಂಜೆ ಸಂಜೀವ ಸುವರ್ಣ. ಭಾರತದ ಮೂಲೆ ಮೂಲೆಯೂ ಸೇರಿದಂತೆ ಹತ್ತಾರು ವಿದೇಶಗಳಲ್ಲಿ ಯಕ್ಷಗಾನದ ಪ್ರೀತಿ ಹಬ್ಬಿಸಿದವರು. ಅತ್ಯಂತ ಕಡಿಮೆ ವಿದ್ಯಾಭ್ಯಾಸ ಪಡೆದರೂ ಯಕ್ಷಗಾನದ ಮೂಲಕ ಮಹಾಗುರು ಎನಿಸಿಕೊಂಡು ಸಾವಿರಾರು ಜನರಿಗೆ ಹೆಜ್ಜೆ ಹಾಕಲು ಕಲಿಸಿದವರು. ಫ್ರಾನ್ಸ್, ಜರ್ಮನಿ, ಅಮೆರಿಕ ಸೇರಿದಂತೆ ಅನೇಕ ದೇಶಗಳಲ್ಲಿ ಇವರ ಶಿಷ್ಯರು ಯಕ್ಷಗಾನದ ಕಂಪು ಪಸರಿಸುತ್ತಿದ್ದಾರೆ. ಬಡ ಕುಟುಂಬದ ಸಾಮಾನ್ಯ ಬಾಲಕನೊಬ್ಬ ಮಹಾಗುರು ಆಗಿ ಬೆಳೆದು ನಿಂತ ರೀತಿ ಫ್ರಾನ್ಸ್ ದೇಶದ ಸಂಸ್ಕೃತಿ ಪ್ರಿಯರ ಗಮನ ಸೆಳೆದಿದೆ. ಸಂಜೀವ ಸುವರ್ಣ ಅವರ ಕುರಿತು ಅಧ್ಯಯನ ಮಾಡಿ ವಿಶ್ವವಿದ್ಯಾಲಯಕ್ಕೆ ವಿಚಾರ ಮಂಡಿಸುವ ದೃಷ್ಟಿಯಿಂದ ಇಬ್ಬರು ಫ್ರಾನ್ಸ್ ಪ್ರಜೆಗಳು ಸದ್ಯ ಉಡುಪಿಯಲ್ಲಿ ತಂಗಿದ್ದಾರೆ. ಮಹಾಗುರು ಸಂಜೀವ ಸುವರ್ಣ ಅವರ ಯಕ್ಷಗಾನದ ಪ್ರಬುದ್ಧತೆಯನ್ನು ದಾಖಲಿಸಿಕೊಂಡು ಫ್ರಾನ್ಸ್ ದೇಶದ ಅಧ್ಯಯನಶೀಲರಿಗೆ ಒಪ್ಪಿಸಲು ಕಾರ್ಯೋನ್ಮುಖರಾಗಿದ್ದಾರೆ. ಪ್ರತಿದಿನ 10 ಗಂಟೆಗೂ ಅಧಿಕ ಕಾಲ ಯಕ್ಷಗಾನದ ಬಣ್ಣಗಾರಿಕೆ, ಹೆಜ್ಜೆಗಾರಿಕೆಯನ್ನು ದಾಖಲಿಸಿಕೊಳ್ಳುತ್ತಿದ್ದಾರೆ. So my first touch with the Yakshagana field was in 2005. Mm-hmm. And from that moment I learned a lot with Guruji Sanjeeva Suvarna. I learned how to sing and how to dance Bidukesh Kevesha and Kodangi and Balagokala. Mm-hmm. And Raja Odoraga, Krishna Odoraga. And I learned how to play Chende. And that's all, I think. Which is, and how to put the makeup for Baragopara Vesha. What you learned these days? That time it's a different experience because I wanted to document Yakshagana. So I'm here to realize a film documentary on this transmission in Yakshagana. Okay. And on Guruji. You have to produce pieces? I have to submit my thesis. Okay. On the relation of between music and dance. That's my first goal this year, and after that I will finish that documentary. Tell me about Sanjeeva Suvarna. I don't know the perfect word to describe him. He has many qualities. He's a great artist and he knows everything about the Yakshagana. He knows how to sing, how to dance, how to act. And he knows how to build instruments and how to do the makeup. He knows everything, and he do it very well. It's a great artist and he's a great master. He's a great guru. He knows how to teach to students. Shisha. So, what to say? Thank you. ಮೂಲತಃ ಭಾರತೀಯ ಸಂಜಾತರಾದರೂ ಬಾಲ್ಯದಿಂದಲೇ ಫ್ರಾನ್ಸ್ನಲ್ಲಿ ನೆಲೆಸಿ ಅಲ್ಲಿನ ಪ್ರಜೆಯಾಗಿರುವ ಅನಿತಾ ಹರ್ ಕೆಲ ವರ್ಷಗಳ ಹಿಂದೆ ಉಡುಪಿಯಲ್ಲಿ ನಿಂತು ಯಕ್ಷಗಾನ ಕಲಿತು ಹೋಗಿದ್ರು. ನಂತರ ತನ್ನ ಗುರು ಸಂಜೀವ ಸುವರ್ಣ ಅವರನ್ನು ಫ್ರಾನ್ಸ್ ದೇಶಕ್ಕೆ ಕರೆಸಿಕೊಂಡು ಅನೇಕ ಪ್ರದರ್ಶನಗಳನ್ನು ಏರ್ಪಡಿಸಿದ್ರು. ಯಕ್ಷಗಾನದ ಬಗ್ಗೆ ಫ್ರಾನ್ಸ್ ದೇಶದಲ್ಲಿ ಕುತೂಹಲ ಹೆಚ್ಚಿದ ಕಾರಣ ಸಂಜೀವ ಸುವರ್ಣ ಅವರ ಜೀವನಗಾಥೆಯನ್ನು ದಾಖಲಿಸಿಕೊಂಡು ಫ್ರಾನ್ಸ್ ದೇಶದ ಸೊಬೋರ್ನೋ ವಿಶ್ವವಿದ್ಯಾನಿಲಯದ ಅಧ್ಯಯನಶೀಲರಿಗೆ ಒಪ್ಪಿಸಲು ಅನಿತಾ ಸಿದ್ಧತೆ ನಡೆಸಿದ್ದಾರೆ. ಫ್ರಾನ್ಸ್ನಲ್ಲಿ ಸಂಜೀವ ಸುವರ್ಣ ಅವರ ಯಕ್ಷಗಾನ ಕಂಡು ಬೆರಗಾದ ಸಿನಿಮಾಟೋಗ್ರಾಫರ್ ಮೆಬೆಲ್ಲಿ ಮೊಗಿಟಿ ಎಂಬಾಕೆ ದಾಖಲೀಕರಣದ ಸಲುವಾಗಿ ಉಡುಪಿಯಲ್ಲಿ ತಂಗಿದ್ದಾರೆ. ಇವರ ಸಂಸ್ಕೃತಿ ಪ್ರೀತಿಗೆ ಸಂಜೀವ ಸುವರ್ಣ ಬೆರಗಾಗಿದ್ದಾರೆ. ಯಕ್ಷಗಾನದ ಜೊತೆಗೆ ಕನ್ನಡ ಸಂಸ್ಕೃತಿಯನ್ನು ಪ್ರೀತಿಸುವ ಈ ಫ್ರಾನ್ಸ್ ಪ್ರಜೆಗಳು ನಿಜಕ್ಕೂ ಮಾದರಿ ಎಂದು ಹೇಳುತ್ತಾರೆ. ಈಗಾಗಲೇ ನಮ್ಮ ಯಕ್ಷ ಸಂಜೀವ ಯಕ್ಷಗಾನ ಕೇಂದ್ರಕ್ಕೆ ವಿದೇಶ ಅಂದರೆ ಫ್ರಾನ್ಸಿನವರು ಇಬ್ಬರು ವಿದ್ಯಾರ್ಥಿನಿಯವರು ಬಂದಿದ್ದಾರೆ. ಒಬ್ಬಳು ಬಹಳ ಹಿಂದೆ ನಮ್ಮ ಉಡುಪಿ ಕೇಂದ್ರಕ್ಕೆ ಬಂದು ಒಂದು 4-5 ವರ್ಷದಿಂದ ಬಂದು ಹೋಗಿ ಅಭ್ಯಾಸ ಎಲ್ಲ ಮಾಡಿ ಅಲ್ಲಿ ಯಕ್ಷಗಾನದ ಬಗ್ಗೆ ಅಲ್ಲಿಯ ಯೂನಿವರ್ಸಿಟಿಯಲ್ಲಿ ಹೇಳಿ PhDಯನ್ನು ಅಭ್ಯಾಸ ಮಾಡ್ತಾ ಇದ್ದಾಳೆ. ಅವರ ಉದ್ದೇಶ ಇಲ್ಲಿಯ ನಮ್ಮ ದೇಶದ ಕಲೆ ಮತ್ತು ಸಂಸ್ಕೃತಿ ಭಾಷೆ ಅದರಲ್ಲಿಯೂ ಕನ್ನಡ ಭಾಷೆ ಇದನ್ನು ಅಲ್ಲಿಯ ಕಲಾಸಕ್ತರಿಗೆ ತೋರಿಸಬೇಕು ಅನ್ನೋ ಒಂದು ಆಸೆ. ಅದೇ ರೀತಿಯಲ್ಲಿ ಯೂನಿವರ್ಸಿಟಿಯವರು ಅಲ್ಲಿಯ ಯೂನಿವರ್ಸಿಟಿ ಇವರನ್ನು ಕರೆಸಿಕೊಟ್ಟಿದ್ದಾರೆ. ಇಬ್ಬರು ಬಂದಿದ್ದಾರೆ, ಒಬ್ಬರು ಫೋಟೋಗ್ರಾಫರು ಮತ್ತು ಅನಿತಾ ಅಂತೇಳಿ. ಅವರು ಇಲ್ಲಿ ಬಂದಾಗ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಅವರ ಒಂದು ಉದ್ದೇಶ ಒಬ್ಬ ಕಲಾವಿದನಾಗಿ ಹೇಗೆ ಬೆಳೀತಾನೆ,
ಸಣ್ಣ ಹುಡುಗ, ಬಾಲ ಕೋಡಂಗಿ ವೇಷ, ಬಾಲಗೋಪಾಲ ವೇಷ, ಪೀಠಿಕೆ ಶ್ರೀವೇಷ, ಹಾಗೆ ಒಡ್ಡೋಲಗ, ಹೆಣ್ಣು ಬಣ್ಣ, ಗಂಡು ಬಣ್ಣ, ಈ ರೀತಿ ಈ ರೀತಿಯ ಪಾಠಗಳೀಗ ಅವರಿಗೆ ಮಾಡಿ ಅದರ ವೇಷ ಮಾಡಿ ರೆಕಾರ್ಡ್ ಮಾಡ್ತಾ ಇದ್ದೇವೆ. ಇದನ್ನು ಒಂದು ದಾಖಲೆಯಾಗಿ ಮಾಡ್ತಾ ಇದ್ದಾರೆ, ಪರಂಪರೆಯ ಬಳಿ ಬರುವಂಥ ವೇಷಗಳು. ಮತ್ತು ಅದನ್ನು ಪ್ರದರ್ಶನ ಯಾವ ರೀತಿಯಲ್ಲಿ ರಂಗದಲ್ಲಿ ಮಾಡ್ತಾರೆ, ಅದು ಪ್ರದರ್ಶನ ಮಾಡುವ ಉದ್ದೇಶ ಏನು, ಈ ಕಲೆ ಜನರಿಗೆ ಏನು ಕೊಡ್ತದೆ, ಇದರಲ್ಲಿ ಜನರ ಬದಲಾವಣೆಗಳು ಏನಾಗ್ತದೆ ಈ ಯಕ್ಷಗಾನ ಕಲೆಯನ್ನು ನೋಡಿ ಎನ್ನುವ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇವರು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಇಲ್ಲಿಯ ಒಂದು ತಂಡವನ್ನು, ಯಕ್ಷಗಾನದ ಒಳ್ಳೆಯ ತಂಡವನ್ನು ಅಲ್ಲಿ ಕೊಂಡು ಹೋಗಿ ಪ್ರದರ್ಶನ ಮಾಡಬೇಕೆನ್ನುವ ಆಶಯವಿದೆ. ಅದಕ್ಕಾಗಿ ಅವು ಇಲ್ಲಿಯ ವೇಷಗಳು, ಇಲ್ಲಿಯ ಕಲರ್ಸ್ಗಳು, ಮುಖಕ್ಕೆ ಬಳಿಯುವಂಥ ಬಣ್ಣಗಳು ಅವರಿಗೆ ಭಾರಿ ಆಕರ್ಷಣೆಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಯಕ್ಷಗಾನವನ್ನು ಮತ್ತೆ ವಿದೇಶಕ್ಕೆ ಹೋಗುವಂಥ ಒಂದು ಸಂದರ್ಭ ಬಂದೊದಗಿದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಕನ್ನಡ ಮತ್ತು ಸಂಸ್ಕೃತಿಯ ಬಗ್ಗೆ ನಮ್ಮವರಲ್ಲಿ ತಾತ್ಸಾರ ಮೂಡುತ್ತಿರುವ ಕಾಲಘಟ್ಟದಲ್ಲಿ ಯಕ್ಷಗಾನದ ಮೂಲಕ ನೆಲದ ಕಲೆಯನ್ನು ಆರಿಸಿಕೊಂಡು ಬಂದ ಈ ಫ್ರಾನ್ಸ್ ಪ್ರಜೆಗಳ ಕಲಾಪ್ರೇಮಕ್ಕೆ ನಮ್ಮದೊಂದು ಸಲಾಂ. ಜಸ್ಟಿನ್ ಡಿಸಿಲ್ವಾ, ಉಡುಪಿ, ದೈಜ್ವಾಲ್ 24/7.